ಮೌಢ್ಯಾಚರಣೆಗಳಿಂದ ಮುಕ್ತಿ ಪಡೆಯದಿದ್ದರೆ ನಾವು ಸರ್ವನಾಶ ಡಾಕ್ಟರ್ ಜಿ ಹನುಮಪ್ಪ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಚಳುವಳಿಯನ್ನು ಪ್ರಾರಂಭಿಸಿದ ಅವರ ವೈಚಾರಿಕ ಚಿಂತನೆಗಳನ್ನು ಇಂದಿನ ಯುವ ಜನಾಂಗ ವಿಶೇಷವಾಗಿ ದಲಿತ ಮತ್ತು ಹಿಂದುಳಿದ ಜನಾಂಗ ಅಳವಡಿಸಿಕೊಂಡರೆ ದೇವರು ಧರ್ಮದಂತಹ ಅಸಮಾನತೆಯ ಮತ್ತು ಅಸಹಿಷ್ಣುತೆಯ ಕೋಪದಿಂದ ಹೊರಬರಲು ಸಾಧ್ಯ ಎಂದು ಉಪನ್ಯಾಸಕ ಡಾಕ್ಟರ್ ಜಿ ಹನುಮಪ್ಪ ಅಭಿಪ್ರಾಯಪಟ್ಟರು ಸೋಮವಾರ ಮಾಲೂರಿನ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಪೆರಿಯರ್ ರಾಮಸ್ವಾಮಿ ನಾಯ್ಕರ್ರವರ ಜನ್ಮ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ ಶತಶತಮಾನಗಳಿಂದ ಹಿಂದೂ ಧರ್ಮದ ಗೊಡ್ಡು ಸಂಪ್ರದಾಯಗಳಿಂದ ತುಳಿತಕ್ಕೊಳಗಾದ ದಲಿತ ಮತ್ತು ಹಿಂದುಳಿದ ಜನಾಂಗ ತಮ್ಮ ಸಮಯವನ್ನು ಹಾಳು ಹಾಳು ಮಾಡಿಕೊಳ್ಳುತ್ತಿದ್ದು ಯಾವುದೇ ಆಧಾರವಿಲ್ಲದ ಪುರಾಣಗಳನ್ನು ನಂಬಿ ಆ ಮೂಲಕ ಮೌಢ್ಯಗಳ ದಾಸರಾಗಿ ಕೂರುವ ಬದಲು ಅದೇ ಸಮಯವನ್ನು ತಮ್ಮ ಕೆಲಸಗಳ ಕಡೆ ಮತ್ತು ಓದುವ ಕಡೆ ಗಮನ ನೀಡಿದರೆ ತಮ್ಮ ಜೀವನ ಹಸನಾಗುತ್ತದೆ ಎಂದರು ಸುಮಾರು ನೂರು ವರ್ಷಗಳ ಹಿಂದೆಯೇ ಪೆರಿಯಾರ್ ಹಿಂದೂ ಧರ್ಮದ ಅಂಧಶ್ರದ್ಧೆಯ ಆಚರಣೆಗಳನ್ನು ವಿರೋಧಿಸುವ ಮೂಲಕ ಮೂಢನಂಬಿಕೆ ನೈತಿಕ ಇಲ್ಲದ ಕಪೋಲ ಕಲ್ಪಿತ ಕಟ್ಟುಕತೆಗಳು ಅಮಾಯಕ ಜನರನ್ನು ಹೇಗೆ ವಂಚಿಸಿ ಪುರೋಹಿತ ಶಾಹಿ ಲಾಭ ಮಾಡಿಕೊಳ್ಳುತ್ತಿದೆ ಎಂದು ಪೆರಿಯಾರ್ ಒಂದು ದೊಡ್ಡ ಆಂದೋಲನವನ್ನೇ ಪ್ರಾರಂಭಿಸಿ ಆ ಮೂಲಕ ಹಿಂದೂ ಸಮಾಜದ ಸನಾತನಿಗಳ ಕೆಂಗಣಿಗೆ ಪೆರಿಯಾರ್ ಗುರಿಯಾಗಿದ್ದರು ಎಂದು ಎಳೆ ಎಳೆಯಾಗಿ ಬಿಡಿಸಿಡುವ ಮೂಲಕ ತಮ್ಮ ಸುದೀರ್ಘ ಉಪನ್ಯಾಸದಲ್ಲಿ ಹನುಮಪ್ಪನವರು ಮಹಾಭಾರತ ರಾಮಾಯಣಗಳಂತಹ ಪುರಾಣಗಳ ಆದರ್ಶ ಪುರುಷರನ್ನು ಇಂದಿನ ವೇಗದ ಯುಗದಲ್ಲಿಯೂ ಅನುಸರಿಸುತ್ತಿದ್ದೇವೆ ಎಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪೂಜೆ ಮಾಡುವ ಕಲ್ಲುಗಳನ್ನು ರಸ್ತೆಯ ಜಲ್ಲಿ ಕಲ್ಲುಗಳನ್ನಾಗಿ ಮಾರ್ಪಡಿಸಿ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದರೆ ದೇಶ ಉದ್ಧಾರವಾಗುತ್ತದೆ ಎಂಬಂತಹ ದೂರದೃಷ್ಟಿಯ ಪೆರಿಯಾರ್ ಚಿಂತನೆಗಳನ್ನು ಅನುಸರಿಸಿದರೆ ದೇವರು ಧರ್ಮದ ಅವಶ್ಯಕತೆಯೇ ಇರುವುದಿಲ್ಲ ಪ್ರಸ್ತುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆರಿಯಾರ್ ಅಬ್ರಹಾಂ ಕೋವರ್ ಎಚ್ ನರಸಿಂಹಯ್ಯ ನಾಯಕ್ರವರ ಚಿಂತನೆಗಳ ಚರ್ಚೆಗಳಾಗಬೇಕು ಈ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಉತ್ತಮ ಕಾರ್ಯಕ್ಕೆ ಮುಂದಾಗಿದೆ ಸುಮಾರು ಮೂವತ್ತು ವರ್ಷಗಳ ಹಿಂದಿನ ದಸಂಸ ಕಾರ್ಯಚಟುವಟಿಕೆಗಳನ್ನು ನೆನಪಿಸುವಂತಹ ಕೆಲಸವನ್ನು ಈಗಿನ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಶೇಷಪ್ಪ ಮತ್ತು ತಂಡ ಮಾಡುತ್ತಿರುವುದು ಅಭಿನಂದನಾರ್ಹ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಖಂಡ ತಿಮ್ಮಯ್ಯ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಕೆ ವೆಂಕಟೇಶಪ್ಪ ಸಿ ರಾಮನ್ ಎಂ ರಾಮಕೃಷ್ಣಪ್ಪ ಎಕೆ ವೆಂಕಟೇಶ್ ಪ್ರೊಫೆಸರ್ ರಾಮಕೃಷ್ಣಪ್ಪ ಪಡವನಹಳ್ಳಿ ರಾಜ್ ಸಂಚಿಕೆ ನಾರಾಯಣಪ್ಪ ದೊಡ್ಡಮಲೆ ನಾರಾಯಣಸ್ವಾಮಿ ಈಶ್ವರ್ ರವಿ ಬಿಜೆ ರಾಮಪ್ಪ ಬಂಟಹಳ್ಳಿ ಮುನಿಯಪ್ಪ ಮುಂತಾದವರು ಭಾಗವಹಿಸಿದ್ದರು ತಾಲೂಕು ಸಂಚಾಲಕರಾದ ಎಂ ಶೇಷಪ್ಪ ಪ್ರಾಸ್ತಾವಿಕ ಭಾಷಣ ಮಾಡಿದರೆ ಸಹ ಸಂಚಾಲಕರಾದ ದೊಡ್ಡಿ ಮುನಿಯಪ್ಪ ನಿರೂಪಿಸಿ ಚಿಕ್ಕಾಪುರ ಶ್ರೀನಿವಾಸ್ ವಂದಿಸಿದರು ವರದಿ ವಿಜಯೇಂದ್ರ ಎಸ್ ವೈ ಮಾಲೂರು ತಾಲೂಕು ವರದಿಗಾರರು ಜೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹು ಜನರ ನ್ಯಾಯಕ್ಕಾಗಿ